ಆಕಾಶವಾಣಿ ವಿಶೇಷ ಕಾರ್ಯಕ್ರಮ ಸರಣಿ ವಿಶ್ವಗೀತಂ. ಶ್ರೀ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಜೀವನ ಸಾಧನೆ ರಚನೆಗಳನ್ನು ಕುರಿತ ಪರಿಚಯಾತ್ಮಕ ವಿಶೇಷ ಸರಣಿ ಕೇಳಿ. ಸರಣಿ ಕಾರ್ಯಕ್ರಮ ವಿಶ್ವಗೀತಂ. ರಚನೆ ಹಾಗೂ ಸಂಗೀತ ನಿರ್ದೇಶನ ವಿದ್ವಾನ್ ಎಸ್ ಶಂಕರ್. ಕೇಳಿ ಕಾರ್ಯಕ್ರಮ ಸರಣಿ ವಿಶ್ವಗೀತಂ. ಕೇಳುಗರೆ ನಮಸ್ಕಾರ. ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಜೀವನ ಮತ್ತು ಸಂಗೀತವನ್ನು ಆಧರಿಸಿ ರೂಪಿಸಲಾಗಿರುವ ಸರಣಿ ಕಾರ್ಯಕ್ರಮ ವಿಶ್ವಗೀತಂ ಇದರ 6ನೇ ಕಂತಿಗೆ ತಮಗೆಲ್ಲ ಸ್ವಾಗತ. ಕರ್ನಾಟಕ ಸಂಗೀತ ಕ್ಷೇತ್ರ ಸಾವಿರಾರು ವಾಗ್ಗೇಯಕಾರರಿಗೆ ಜನ್ಮ ಕೊಟ್ಟಿದೆ. ಅದರಲ್ಲಿ ಪ್ರಾತಸ್ಮರಣೀಯರಾದ ಸಂಗೀತ ತ್ರಿಮೂರ್ತಿಗಳು ಮತ್ತು ಅವರ ರಚನೆಗಳೇ ಇಂದಿನ ಸಂಗೀತ ಸಂಪ್ರದಾಯಕ್ಕೆ ಪ್ರಮಾಣೀಭೂತವಾಗಿರುವಂಥ ಸಂಗತಿಗಳು. ಜಯದೇವನ ಅಷ್ಟಪದಿಯ ಸಂರಚನೆಯನ್ನು ಆಧರಿಸಿ ಪದ ಕೃತಿಗಳು ಮೂಡಿಬಂದ ನಂತರದಲ್ಲಿ ಅಣ್ಣಮಾಚಾರ್ಯರ ತರುವಾಯ ಪುರಂದರದಾಸರೇ ಮೊದಲಾದ ಹರಿದಾಸರು ಕೃತಿ ಅಥವಾ ಕೀರ್ತನೆಯನ್ನು ಹೋಲುವ ಸಂಗೀತ ರಚನಾ ಪ್ರಕಾರವನ್ನು ಸುಬದ್ಧಗೊಳಿಸಿದರು. ನಂತರದ ಕಾಲದಲ್ಲಿ ಇದೇ ಪರಂಪರೆಯನ್ನು ಮುಂದುವರೆಸಿ ಕರ್ನಾಟಕ ಸಂಗೀತ ಕ್ಷೇತ್ರಕ್ಕೆ ಅನರ್ಘ್ಯವಾದ ಕೃತಿರತ್ನಗಳನ್ನು ಕೊಡುಗೆಯಾಗಿ ನೀಡಿ ಅದನ್ನು ಶ್ರೀಮಂತಗೊಳಿಸಿದವರೇ ಸಂಗೀತ ತ್ರಿಮೂರ್ತಿಗಳು. ಮೇರು ಸದೃಶವಾದ ಈ ಸಂಗೀತ ತ್ರಿಮೂರ್ತಿಗಳ ಪ್ರತಿಭೆಯ ಪ್ರಭೆಯಲ್ಲಿ ಸಾಮಾನ್ಯವೆನ್ನಿಸಬಹುದಾಗಿದ್ದ ಕೆಲವು ತತ್ಕಾಲೀನ ವಾಗ್ಗೇಯಕಾರರು ಮತ್ತು ಅವರ ರಚನೆಗಳು ವಿಸ್ಮೃತಿಯ ಅಂಚಿಗೆ ಬಂದಿದ್ದರೂ ಬಂದಿರಬಹುದು. ಆದರೆ ಕರ್ನಾಟಕ ಸಂಗೀತ ಎನ್ನುವ ಸಂಗೀತ ಪದ್ಧತಿಯೊಂದು ಪ್ರಯೋಗಶೀಲವಾಗಿ ಬೆಳೆದು ಹೆಮ್ಮರವಾಗಲಿಕ್ಕೆ ಸಂಗೀತ ತ್ರಿಮೂರ್ತಿಗಳಾದ ತ್ಯಾಗರಾಜ, ಮುತ್ತುಸ್ವಾಮಿ ದೀಕ್ಷಿತ ಮತ್ತು ಶ್ಯಾಮಶಾಸ್ತ್ರಿಗಳ ಕೊಡುಗೆ ಸರ್ವಮಾನ್ಯವಾದದ್ದು. ತ್ಯಾಗರಾಜರ ಶಿಷ್ಯ ಪರಂಪರೆಯಲ್ಲಿ ವಾಗ್ಗೇಯಕಾರತ್ವ ಸಹಜವಾಗಿಯೇ ಬೆಳೆದು ಬಂದಿತು ಎನ್ನಬೇಕು. ಮಾನಂಬು ಚಾವಡಿ ವೆಂಕಟಸುಬ್ಬಯ್ಯ, ವೀಣಾ ಕುಪ್ಪಯ್ಯ, ವಾಲಾಜಪೇಟೆ ವೆಂಕಟರಮಣ ಭಾಗವತರು ಮೊದಲಾದ ಪ್ರಮುಖ ಶಿಷ್ಯರೆಲ್ಲರೂ ತ್ಯಾಗರಾಜರು ಹಾಕಿಕೊಟ್ಟ ದಾರಿಯಲ್ಲಿಯೇ ನಡೆದು ಲಕ್ಷಣಯುಕ್ತವಾದ ರಚನೆಗಳನ್ನು ಮಾಡಿದರು. ಅವುಗಳಲ್ಲಿ ಹಲವಾರು ಇಂದಿಗೂ ಪ್ರಸಿದ್ಧವಾದ ರಚನೆಗಳೇ ಆಗಿವೆ. ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ತ್ಯಾಗರಾಜರ ಶಿಷ್ಯ ಪರಂಪರೆಯಲ್ಲಿ ಬಂದವರೇ ಆದುದರಿಂದ ಕೃತಿ ರಚನೆಯ ಕಡೆಗೆ ಅವರಿಗೆ ಒಲವು ಸಹಜವಾಗಿಯೇ ಇತ್ತು ಎನ್ನುವುದನ್ನು ಅವರ ರಚನೆಗಳನ್ನು ಗಮನಿಸಿದರೆ ತಿಳಿಯುತ್ತದೆ. ಸಂಸ್ಕೃತ ಮತ್ತು ತಮಿಳು ಭಾಷೆಗಳ ಮೇಲೆ ಪ್ರಭುತ್ವವಿದ್ದುದು ಮಾತ್ರವಲ್ಲದೆ ತೆಲುಗು ಭಾಷೆಯಲ್ಲಿಯೂ ವಾಗ್ಗೇಯ ರಚನೆಯನ್ನು ಮಾಡುವ ಸಾಮರ್ಥ್ಯವನ್ನು ವಿಶ್ವನಾಥ ಶಾಸ್ತ್ರಿಗಳು ಗಳಿಸಿಕೊಂಡಿದ್ದರು ಎಂದರೆ ಅವರ ಓದಿನ ಹರವು ಇನ್ನೆಷ್ಟಿದ್ದಿರಬೇಕು. ಕಳೆದ ಸಂಚಿಕೆಗಳಲ್ಲಿ ಶಾಸ್ತ್ರಿಗಳ ಕೃತಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಅವರ ಸ್ವರಾಕ್ಷರ ಸಾಹಿತ್ಯ ರಚನಾ ಸಾಮರ್ಥ್ಯ ಹಾಗೂ ರಾಗಮುದ್ರಾ ರಚನೆಗಳ ವಿಧಾನವನ್ನು ಗಮನಿಸಿದವೆಲ್ಲವೇ. ಇಂದು ಶಾಸ್ತ್ರಿಗಳ ಮತ್ತಷ್ಟು ಕೃತಿಗಳ ಪರಿಚಯ ಮಾಡಿಕೊಳ್ಳೋಣ. ತ್ಯಾಗರಾಜರ ಶಿಷ್ಯ ಪರಂಪರೆಯಲ್ಲಿ ಸಾಂಪ್ರದಾಯಿಕ ರಾಗಗಳಾದ ಶಂಕರಾಭರಣ, ಕಲ್ಯಾಣಿ, ಕಾಂಬೋಧಿ, ಖರಹರಪ್ರಿಯ, ತೋಡಿ, ಭೈರವಿ ಈ ಮೊದಲಾದವೇ ಹೆಚ್ಚು ಬಳಕೆಯಾಗುವಂಥವು. ಆದರೆ ತ್ಯಾಗರಾಜರು ಲಕ್ಷ್ಯೋದಾಹರಣೆಗಳು ಎಲ್ಲ ರಾಗಲಕ್ಷಣಗಳಿಗೂ ಇರಲೇಬೇಕು ಎನ್ನುವ ಮಹದುದ್ದೇಶದಿಂದ ಮಾಡಿರುವ ಕೆಲವೊಂದು ರಚನೆಗಳ ರಾಗಗಳು ಬಹಳ ಅಪರೂಪದವು. ಬಹುಶಃ ಇದೇ ವಿಚಾರದಿಂದ ಪ್ರೇರೇಪಿತರಾಗಿಯೇ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ಕೆಲವಾರು ಅಪರೂಪ ರಾಗಗಳಲ್ಲಿ ಕೃತಿರಚನೆಯನ್ನು ಮಾಡಿದ್ದಾರೆ. ಇದಕ್ಕಾಗಿ ಅವರು ಬಳಸಿರುವ ರಾಗಗಳೆಂದರೆ ಕುಂತಲ, ಸರಸಾನನ, ಕರ್ನಾಟಕ ಬೇಹಾಗ್, ರಸವಿನೋದಿನಿ, ಸಿಂಧುಗೌರಿ, ವರುಣಪ್ರಿಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ರಚಿಸಿರುವ ಕೆಲವು ಅಪರೂಪ ರಾಗಗಳ ಕೃತಿಗಳನ್ನು ಕೇಳೋಣ. ಮೊದಲಿಗೆ ಕುಂತಲ ರಾಗದ ಕೃತಿ. ಅದರ ಶುದ್ಧ ಸಾಹಿತ್ಯ ಹೀಗಿದೆ: ಶ್ರೀ ಪಾರ್ವತಿ ಶುಭಕರಿ ಶಿವಸತಿ ಸಂರಕ್ಷತು ಮಾಂ ಶಂಕರಿ ಶಾಶ್ವತಿ, ಗೋಪಾಲ ಸಹೋದರಿ ಧೃತಿ ಗೋಮಾತಾ ಗುಹಜನನಿ ಮತಿ, ರಾಕೇಂದು ಮುಖಿ ವಾಗೀಶ್ವರಿ ರಜತಾದ್ರಿವಾಸಿನಿ ವಿಶ್ವೇಶ್ವರಿ, ಶ್ರೀ ಕಾಂಚೀ ನಗರಾಧೀಶ್ವರಿ ಚಿನ್ಮಯಿ ಕುಟಿಲಕುಂತಲಾ ಮಹೇಶ್ವರಿ. ಈ ಕೃತಿಯಲ್ಲಿ ರಾಗಮುದ್ರೆಯನ್ನು ಅಳವಡಿಸುವಾಗ ಕುಟಿಲಕುಂತಲಾ ಎಂದು
ದೇವಿ ಪಾರ್ವತಿಯ ಹೆರಳನ್ನು ಅಂದರೆ ಕೂದಲನ್ನು ಸ್ತುತಿಸಿರುವುದು ಮೆಚ್ಚುವಂಥದ್ದೇ. ಕುಚಾಂಚಿತ ವಿಪಂಚಿಕಾಂ ಕುಟಿಲ ಕುಂತಲಾಲಂಕೃತಾಂ ಎಂದು ಪ್ರಾರಂಭವಾಗುವ ದೇವಿಯ ಧ್ಯಾನ ಶ್ಲೋಕವೊಂದನ್ನು ಈ ಕೃತಿ ನೆನಪಿಗೆ ತರುವಲ್ಲಿ ಸಫಲವಾಗುತ್ತದೆ. ಇನ್ನು ಗೋಮಾತಾ ಎನ್ನುವ ನಾಮ ವಿಶೇಷವನ್ನು ಪಾರ್ವತೀದೇವಿಗೆ ಆರೋಪಿಸಿರುವುದು ಒಂದು ವಿಶೇಷವೇ. ಗೋ ಎನ್ನುವ ಶಬ್ದಕ್ಕೆ ಇರುವ ಹಲವಾರು ಅರ್ಥಗಳಲ್ಲಿ ಭೂಮಿ ಎನ್ನುವುದು ಒಂದು, ಹಾಗೆಯೇ ವೇದ ಎನ್ನುವ ಅರ್ಥವೂ ಉಂಟು ಎಂದು ಬಲ್ಲವರು ಹೇಳುತ್ತಾರೆ. ಹೀಗಾಗಿ ಗೋಮಾತಾ ಎಂದರೆ ಜಗನ್ಮಾತೆ ಎಂದೇ ಅರ್ಥದ ಅನ್ವಯ ಮಾಡಿಕೊಳ್ಳಬಹುದು. ರಾಗಲಕ್ಷಣದ ಪ್ರಕಾರ ಕುಂತಲಾ ರಾಗವನ್ನು ಚಕ್ರವಾಕಜನ್ಯವಾಗಿ ಮತ್ತು ಕಾಂತಾಮಣಿಜನ್ಯವಾಗಿಯೂ ಹೇಳಲಾಗಿದೆ. ಚಕ್ರವಾಕಜನ್ಯವಾಗಿ ಹೇಳಲ್ಪಡುವ ಕುಂತಲ ರಾಗದಲ್ಲಿ ಶುದ್ಧರಿಷಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಚತುಶ್ರುತಿ ದೈವತ, ಕೈಶಿಕಿ ನಿಷಾದಗಳ ಪ್ರಯೋಗ ಇದ್ದು ಇದು ಸಂಪೂರ್ಣ ಸಂಪೂರ್ಣ ರಾಗ ಹಾಗೂ ಆರೋಹ ಅವರೋಹಗಳು ವಕ್ರವಾಗಿವೆ. ಈ ರೀತಿಯ ಕುಂತಲ ರಾಗದಲ್ಲಿ ಇರುವಂಥ ಕೃತಿ ಎಂದರೆ ತಿರುವೋಟಿಯೂರ್ ತ್ಯಾಗರಾಜರು ರಚಿಸಿರುವ ಮಾಟಿ ಮಾಟಿಕಿ ನೀ ನಾಮಮೇ ಎನ್ನುವ ತೆಲುಗು ಕೃತಿ. ಇದು ಆದಿತಾಳದಲ್ಲಿದೆ. ಇನ್ನು ಕಾಂತಾಮಣಿಜನ್ಯವಾಗಿ ಇರುವಂಥ ಕುಂತಲ ರಾಗದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ತ್ರಿಶ್ರ ಏಕತಾಳದ ಶ್ರೀ ಸುಗಂಧಿ ಕುಂತಲಾಂಬಿಕಾ ಎನ್ನುವ ಸಂಸ್ಕೃತ ರಚನೆಯನ್ನು ಮಾಡಿದ್ದಾರೆ. ಕುಂತಲ ಎನ್ನುವುದು ಕಾಂತಾಮಣಿಯ ಪ್ರಾಚೀನ ಹೆಸರು. ಇದು ಷಾಢವ ಸಂಪೂರ್ಣ ರಾಗ. ಶುಭಕರ್ಣಿ ಶಿವ ಸತಿ ಶ್ರೀ ಪಾರ್ವತಿ ಶುಭಕರ್ಣಿ ಶಿವ ಸತಿ ಶ್ರೀ ಪಾರ್ವತಿ ಶುಭಕರ್ಣಿ ಶಿವ ಸತಿ ಶುಭಕರ್ಣಿ ಶಿವ ಸತಿ
ಸೇನಾವತಿ ಮೇಳಕರ್ತದಲ್ಲಿ ಜನ್ಯವಾದ ಕ್ಲಿಷ್ಟತರವಾದ ಸಿಂಧು ಗೌರಿ ರಾಗದಲ್ಲಿ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ರೂಪಕತಾಳದಲ್ಲಿ ರಚಿಸಿರುವ ಕೀರ್ತನೆ ಪರಮ ಪಾವನಿ ಅಂಬ. ಇದರ ಶುದ್ಧ ಸಾಹಿತ್ಯ ಹೀಗಿದೆ: ಪರಮ ಪಾವನಿ ಶ್ರೀ ಪಾರ್ವತಿ ಹರಿ ಸಹೋದರಿ ಸುರ ಸೇನಾಪತಿ ಜನನಿ ಶ್ರೀ ಮೀನಲೋಚನಿ ಅಂಬ ಹರ ಮನೋವಿಹಾರಿಣಿ ವರದಾಯಿನಿ ಮೃಡಗೇಹಿನಿ ಕರುಣಾ ಸಿಂಧುಗೌರಿ ಮಹಿಷಾಸುರ ಭಂಜನಿ ವಿಶ್ವಪಾಲಿನಿ ಶುಭಕಾರಿಣಿ ಅಂಬ ಪರಮ ಪಾವನಿ. ಈ ಸಿಂಧುಗೌರಿ ರಾಗದ ಸ್ವರೂಪವನ್ನು ಮನಸ್ಸಿಗೆ ತಂದುಕೊಳ್ಳುವುದೇ ತೊಡಕಿನ ಕೆಲಸ. ಆನಂತರ ಅದರಲ್ಲಿ ಕೃತಿಯನ್ನು ಪ್ರಸ್ತುತಪಡಿಸುವ ಸವಾಲು. ಹೀಗಾಗಿ ಸಿಂಧುಗೌರಿ ರಾಗದ ಈ ಕೃತಿ ಗಾಯಕನ ಸಾಮರ್ಥ್ಯವನ್ನು ಒರೆಗೆ ಹಚ್ಚುವಂಥ ಕೃತಿಯೇ ಹೌದು. ಇದರೊಂದಿಗೆ ಅಳವಡಿಸಲಾಗಿರುವ ಚಿಟ್ಟೆ ಸ್ವರವು ಮೃದು ಮಧುರವು ರಾಗಸ್ವರೂಪ ಪ್ರಕಾಶಕವೂ ಆಗಿದೆ. ಪರಮ ಪಾವನಿ ಶ್ರೀ ಪಾರ್ವತಿ ಹರಿ ಸಹೋದರಿ ಪರಮ ಪಾವನಿ ಶ್ರೀ ಪಾರ್ವತಿ ಹರಿ ಸಹೋದರಿ ಪರಮ ಪಾವನಿ ಶ್ರೀ ಪಾರ್ವತಿ ಹರಿ ಸಹೋದರಿ ಪರಮ ಪಾವನಿ ಶ್ರೀ ಪಾರ್ವತಿ
ಹರಿಸಹೋದರಿ ಪರಮ ಪಾವನಿ ಸುರಸೇನಾಪತಿ ಜನನಿ ಸುರಸೇನಾಪತಿ ಜನನಿ ಶ್ರೀನ ಲೋಚನಿ ಎಂಬ ಸುರಸೇನಾಪತಿ ಜನನಿ ಶ್ರೀನ ಲೋಚನಿ ಎಂಬ ಗ ಗಮ ಪದ ಪ ಮ ಗ ಮ ಪ ಮ ದ ಪ ಮ ಗ ರಿ ಸ ಸ ದ ಪ ಮ ಪ ದ ಪ ಮ ಗ ಮ ಪ ಮ ಗ ರಿ ಸ ಗ ಗ ಮ ಪದ ಪ ಮ ಗ ಮ ಪ ಮ ದ ಪ ಮ ಗ ರಿ ಸ ಸ ದ ಪ ಮ ಪ ದ ಪ ಮ ಗ ಮ ಪ ಮ ಗ ರಿ ಸ ಸ ಗ ರಿ ಗ ಮ ಗ ಮ ಪ ಮ ಪ ಮ ಪ ದ ಪ ಸ ಸ ಗ ರಿ ಗ ಮ ಗ ಮ ಗ ರಿ ಸ ಪ ದ ಪ ಮ ಗ ಗ ಮ ಗ ರಿ ಸ ಸ ಗ ರಿ ಗ ಮ ಗ ಮ ಪ ಮ ಪ ಮ ಪ ದ ಪ ಸ ಸ ಗ ರಿ ಗ ಮ ಗ ಮ ಗ ರಿ ಸ ಪ ದ ಪ ಮ ಗ ಗ ಮ ಗ ರಿ ಸ ಪರಮ ಪಾವನಿ ಶ್ರೀ ಪಾರ್ವತಿ ಹರಿ ಸಹೋದರಿ ಪರಮ ಪಾವನಿ ಪರಮನೋ ವಿಹಾರಿಣಿ ಪರಮನೋ ವಿಹಾರಿಣಿ ಪರದಾಯಿನಿ ಮೃಡಗೇಹಿನಿ ಹರಮನೋ ವಿಹಾರಿಣಿ ವರದಾಯಿನಿ ಮೃಡಗೇಹಿನಿ ಹರ ಮನೋ ವಿಹಾರಿಣಿ ವರದಾಯಿನಿ ಮೃಡಗೇಹಿನಿ ಕರುಣಾ ಸಿಂಧು ಗೌರಿ ಮಹೇಶ ಸುರ ಭಂಜನಿ ವಿಶ್ವಪಾಲಿನಿ ಕರುಣಾ ಸಿಂಧು ಗೌರಿ ಮಹೇಶ ಸುರ ಭಂಜನಿ ವಿಶ್ವಪಾಲಿನಿ ಗ ಗ ಮ ಪ ದ ಪ ಮ ಗ ಮ ಪ ಮ ದ ಪ ಮ ಗ ರಿ ಸ ಸ ದ ಪ ಮ ಪ ದ ಪ ಮ ಗ ಮ ಪ ಮ ಗ ರಿ ಸ ಸ ಗ ರಿ ಗ ಮ ಗ ಮ ಪ ಮ ಪ ಮ ಪ ದ ಪ ಸ ಸ ಗ ರಿ ಗ ಮ ಗ ಮ ಗ ರಿ ಸ ಪ ದ ಪ ಮ ಗ ಗ ಮ ಗ ರಿ ಸ ಪರಮ ಪಾವನಿ ಶ್ರೀ ಪಾರ್ವತಿ ಹರಿ ಸಹೋದರಿ ಪರಮ ಪಾವನಿ ಹರಿಕಾಂಬೋಜಿ ಮೇಳಜನ್ಯವಾದ ಕರ್ನಾಟಕ ಬೇಹಾಗ್ ಸಂಪೂರ್ಣ ಸಂಪೂರ್ಣ ರಾಗ ಅವರೋಹದಲ್ಲಿ ವಕ್ರ ಸಂಚಾರ ತ್ಯಾಗರಾಜರ ನೇನೆಂದು ವೆದಕುದುರ ಕರ್ನಾಟಕ ಬೇಹಾಗ್ದ ಕೃತಿ ಎಂದು ಕೆಲವು ವಿದ್ವಾಂಸರ ಅಭಿಪ್ರಾಯ ಏಕೆಂದರೆ ಇದರಲ್ಲಿನ ಕೆಲವು ಸಂಚಾರಗಳು ಕರ್ನಾಟಕ ಬೇಹಾಗ್ ರಾಗವನ್ನು ಹೋಲುತ್ತವೆ ಆದರೆ ಸಾಮಾನ್ಯವಾಗಿ ನೇನೆಂದು ವೆದಕುದುರ ಕೃತಿಯನ್ನು ಹರಿಕಾಂಬೋಧಿಯಲ್ಲಿಯೇ ಹಾಡಲಾಗುತ್ತದೆ ಎನ್ನುತ್ತಾರೆ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ಇದರಲ್ಲಿ ಶ್ರೀಕೃಷ್ಣನ ಪರವಾದ ಮಾಮವಹರೇ ಮುಕುಂದ ಎನ್ನುವ ಕೃತಿಯನ್ನು ರಚಿಸಿದ್ದಾರೆ ಅವರೋಹದ ಸಂಚಾರಗಳು ಇದರಲ್ಲಿ ಲಕ್ಷಣಯುಕ್ತವಾಗಿ ಮೂಡಿಬಂದಿರುವುದು ಇದರ ಹಿರಿಮೆ ಕೃತಿಯ ಶುದ್ಧ ಸಾಹಿತ್ಯ ಮಾಮವಹರೇ ಮುಕುಂದ ಮಧುಮುರಹರ ಗೋವಿಂದ ಸಾಮಗೀತ ಚಿದಾನಂದ ಸುರವಿನುತ ಪದಾರವಿಂದ ಮಾಮವಹರೆ ಕರುಣಾ ರಸಾಲವಾಲ ಕಲಿತ ಕಲ್ಯಾಣಜಾಲ ಶರಣಾಗತಾನುಕೂಲ ಸಕಲ ವಿಶ್ವ ಪರಿಪಾಲ ಮಾಮವಹರೆ ಮುಕುಂದ ಮಾಮವಹರೆ ಮಾಮವಹರೆ ಮುಕುಂದ ಮಾಮವಹರೆ ಮುಕುಂದ ಮಾಮವಹರೆ ಮುಕುಂದ ಮಾಮವಹರೆ ಮುಕುಂದ ಮಧುಮುರಹರ ಗೋವಿಂದ ಮಾಮವಹರೆ ಮುಕುಂದ ಮಧುಮುರಹರ ಗೋವಿಂದ
ಮಧುಮುರಹರ ಗೋವಿಂದ ಮಾಮವಹರೆ ಮುಕುಂದ ಮಧುಮುರಹರ ಗೋವಿಂದ ಮಾಮವಹರೆ ಸಾಮಗೀತ ಚಿದಾನಂದ ಸಾಮಗೀತ ಚಿದಾನಂದ ಸಾಮಗೀತ ಚಿದಾನಂದ ಸಾಮಗೀತ ಚಿದಾನಂದ ಸುರವಿನುದ ಪದ ರವಿಂದ ಸಾಮಗೀತ ಚಿದಾನಂದ ಸುರವಿನುದ ಪದ ರವಿಂದ ಸಾಮಗೀತ ಚಿದಾನಂದ ಸುರವಿನುದ ಪದ ರವಿಂದ ಮಾಮವಹರೆ ಮುಕುಂದ ಮಧುಮುರಹರ ಗೋವಿಂದ ಮಾಮವಹರೆ ಕರುಣಾರಸಾಲವಾನ ಕರುಣಾರಸಾಲವಾಲ 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 ಕಲಿತ ಕಲ್ಯಾಣ ಜಾಲ ಕರುಣಾರಸಾಲವಾಲ ಕಲಿತ ಕಲ್ಯಾಣ ಜಾಲ ಕರುಣಾರಸಾಲವಾಲ ಕಲಿತ ಕಲ್ಯಾಣ ಜಾಲ ಕರುಣಾರಸಾಲವಾಲ ಕಲಿತ ಕಲ್ಯಾಣ ಜಾಲ ಶರಣಾಗತಾನುಕೂಲ ಶರಣಾಗತಾನುಕೂಲ ಸಕಲ ವಿಶ್ವ ಪರಿಪಾಲ ಶರಣಾಗತಾನುಕೂಲ ಸಕಲ ವಿಶ್ವ ಪರಿ ಮಾಮವಹರೆ ಮುಕುಂದ ಮಧುಮುರಹರ ಗೋವಿಂದ ಮಾಮವಹರೆ ಕೇಳುಗರೆ, ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಇನ್ನಷ್ಟು ಕೃತಿಗಳೊಂದಿಗೆ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ. ವಿಶ್ವಗೀತಂ, ಶ್ರೀ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಕುರಿತಾದ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ಮತ್ತು ನಿರ್ದೇಶನ ವಿದ್ವಾನ್ ಎಸ್ ಶಂಕರ್. ಇಂದಿನ ಸಂಚಿಕೆಯಲ್ಲಿ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ರಚನೆಗಳನ್ನು ಪ್ರಸ್ತುತಪಡಿಸಿದವರು ಶ್ರೀಯುತ ರಮಣಿ ಎಸ್ ಶಂಕರ್ ಮತ್ತು ಎಸ್ಆರ್ ವಿನಯ್ ಶರ್ವಾ. ವಾದ್ಯ ಸಹಕಾರ ವಯೋಲಿನ್ ಎಚ್ಎಂ ಸ್ಮಿತಾ, ಮೃದಂಗ ಬಿಎಸ್ ಪ್ರಶಾಂತ್, ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.